ನಮಸ್ತೆ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ಶ್ರೀಧರ್ ಬ್ರಾದರ್. ಇವತ್ತು ಒಂದಿಷ್ಟು ಸೈನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಸೈನ್ಸ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಮುಂದಿನ ದಿನಗಳಲ್ಲಿ ಪಿ ಸಿ ಪಿ ಎಸ್ ಐ ಗ್ರೂಪ್ ಸಿ ಪಿ ಡಿ ಒ ಎಕ್ಸಾಮ್ಸ್ ಎಲ್ಲ ಇರುವುದರಿಂದ ಸೊ ವಿ ವಿಲ್ ಸಿ ಒಂದು 15 ರಿಂದ 16 ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಒಂದು 10 ನಿಮಿಷದ ಒಳಗಡೆ ನೋಡಿಬಿಡ್ತೀನಿ. ಫಸ್ಟ್ ಕ್ವಶನ್, ವಾತಾವರಣವು ಬಿಸಿಯಾಗುವುದಕ್ಕೆ ಕಾರಣ ಅಂತ ಫಸ್ಟ್ ಕ್ವಶನ್ ಇದೆ. ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಸೊ ಇದಕ್ಕೆ ಸೂರ್ಯನ ನೇರ ಕಿರಣಗಳಂತ ಆಗಲ್ಲ, ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ ವಾತಾವರಣದ ಬಿಸಿಯಾಗುತ್ತೆ. ಯಾಕಂದರೆ ಸೂರ್ಯನಿಂದ ಬರುವ ಕಿರಣಗಳು ತುಂಬ ವೇಗವಾಗಿ ಬರ್ತವೆ, ಶಾರ್ಟ್ ವೇವ್ಸ್, ಅಲ್ಪ ತರಂಗಗಳಾಗಿ ಭೂಮಿಗೆ ಬಂದು ಬಿಡ್ತವೆ. ಅಂಥ ಸಂದರ್ಭದಲ್ಲಿ ವಾತಾವರಣವನ್ನು ಕಾಯಿಸಲ್ಲ. ಯಾವಾಗ ಭೂಮಿಗೆ ಬಂದು ಬಡಿದು ತಮ್ಮ ಶಕ್ತಿಯನ್ನು ಕಳ್ಕೊಂಡು ವಾಪಸ್ ಹೋಗ್ತವೆ, ನಿಧಾನಕ್ಕೆ ಹೋಗ್ತವೆ ವಾಪಸ್, ಸೂರ್ಯನ ಕಿರಣಗಳು ನಿಧಾನಕ್ಕೆ, ಅದು ದೀರ್ಘ ಅಲೆಗಳಾಗಿ ಅಥವಾ ಲಾಂಗ್ ವೇವ್ಸ್ ಆಗಿ ನಿಧಾನಕ್ಕೆ ಹೋಗಬೇಕಾದ್ರೆ ವಾತಾವರಣವನ್ನು ಕಾಯಿಸುತ್ತೆ. ಹೀಗಾಗಿ ಸೊ ವಾತಾವರಣವನ್ನು ಬಿಸಿಯಾಗುವುದಕ್ಕೆ ಕಾರಣ ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ. ರೈಟ್, ಎಕ್ಸ್ಪ್ಲನೇಷನ್ ಮಾಡಿ ನಾನು. ಸೆಕೆಂಡ್, ಹುಮಿಲಿಯನ್ ಎಂದರೆ, ಹುಮಿಲಿಯನ್ ಅಂದರೇನು ಅಂತ ಕೇಳಿದೆ. ಆನ್ಸರ್ ಮಾಡಿ ನೋಡೋಣ, ಟ್ರೈ ಮಾಡಿ. ಮಾನವನನ್ನು ಸೋಂಕಿಸುವ ಪ್ರಾಣಾಂತಿಕ ವೈರಸ್, ಮಾನವನ ಬಳಕೆಗಾಗಿ ಇರುವ ಜೀವಿ ನಾಶಕ, ಮಧುಮೇಹ ರೋಗಿಗಳಿಗೆ ಈಗ ಕೊಡಲ್ಪಡುವ ಇನ್ಸುಲಿನ್ ಆಧುನಿಕ ರೂಪಾಂತರ, ಮಣ್ಣು ಗೊಬ್ಬರದಿಂದ ತೆಗೆಯಲ್ಪಟ್ಟ ರಾಸಾಯನಿಕ ವಸ್ತು ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಸಿ, ಮಧುಮೇಹ ರೋಗಿಗಳಿಗೆ ಈಗ ಕೊಡಲ್ಪಡುವ ಇನ್ಸುಲಿನ್ ಆಧುನಿಕ ರೂಪಾಂತರ, ಸಿ ಆನ್ಸರ್. ರೈಟ್, ಆನ್ಸರ್ ಸಿ ಇದೆ ನೋಡಿ. ಎತ್ತರದ ತೆಂಗಿನ ಮರದ ತುದಿಯನ್ನು ನೀರು ತಲುಪುವುದಕ್ಕೆ ಕಾರಣ, ಈಗ ಅಷ್ಟು ಎತ್ತರದ ಗಿಡ ಇರುತ್ತೆ, ಕೆಳಗೆ ಬೇರಲ್ಲಿರೋ ನೀರು ಅಲ್ಲಿಗೆ ಹೆಂಗೆ ಹೋಗುತ್ತಪ್ಪ ಅಂದರೆ ಅದಕ್ಕೆ ಹೆಂಗೆ ಕಾರಣಪ್ಪ ಅಂದರೆ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ, ನೀರಿನ ಮೇಲ್ಮೈ ತುಯಿದು ಅಂತ ಕರಿತೀವಿ, ಸರ್ಫೇಸ್ ಟೆನ್ಷನ್. ಆನ್ಸರು ಸಿ ನೋಡಿ. ನೆಕ್ಸ್ಟ್, ನಾವು ಅಗಿಯುವ ಕಬ್ಬಿನ ಕಾಂಡದ ಸಿಹಿ ರುಚಿಗೆ ಕಾರಣ ಅದರಲ್ಲಿರುವ ಸಕ್ಕರೆ, ಅದರ ರಾಸಾಯನಿಕ ಹೆಸರೇನು? ಸೊ ಸಕ್ಕರೆಯ ರಾಸಾಯನಿಕ ಹೆಸರು ಅಂತ ಬಂದರೆ ಕಬ್ಬಿನಲ್ಲಿ ಕಂಡುಬರುವಂಥ ಸಿಹಿ ಸಕ್ಕರೆಯ ರಾಸಾಯನಿಕ ಹೆಸರು ಸುಕ್ರೋಸ್. ಆನ್ಸರ್ ಎ, ಸಿಂಪಲ್, ಸುಕ್ರೋಸ್. ಬಾವಲಿಗಳು, ನಿಶಾಚಾರಿಗಳು ಅವು ಕತ್ತಲಲ್ಲಿ ಇತರ ವಸ್ತುಗಳಿಗೆ ತಗುಲದೆ ಹಾರಾಡಬಲ್ಲವು, ಇದಕ್ಕೆ ಕಾರಣ ಅಂತಿದೆ. ನೋಡ್ತೀರಾ ಆನ್ಸರು, ಟ್ರೈ ಮಾಡ್ತೀರಾ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ ಸಿ, ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರುಧ್ವನಿಯನ್ನು ಗುರಿ ಗ್ರಹಿಸಬಲ್ಲವು. ಅವು ಏನು ಮಾಡ್ತಾವೆ, ಸೌಂಡ್ ಬಿಡ್ತಾವೆ, ಅವ್ರಿಗೆ ಸೌಂಡ್ ಬಿಟ್ಟಾಗ ಅದು ಎದುರುಗಡೆ ವಸ್ತುಗಳಿಗೆ ಬಡಿದು ವಾಪಸ್ ಬರುತ್ತಲ್ಲ, ಆ ಶ್ರವಣಾತೀತ ಆ ಒಂದು ಅಲೆಗಳ ಮೇಲೆ ಅವು ಏನು ಮಾಡ್ತವೆ, ಮುಂದೆ ಹೋಗ್ತವೆ. ಸಾಪೇಕ್ಷತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಿದೆ, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ, ಆಲ್ಬರ್ಟ್ ಐನ್ಸ್ಟೀನ್, ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಈ ಒಂದು ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದವರು ಆಲ್ಬರ್ಟ್ ಐನ್ಸ್ಟೀನ್, ಜರ್ಮನಿ ದೇಶದ ವಿಜ್ಞಾನಿ. ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ, ರಿಮೋಟ್ ಕಂಟ್ರೋಲಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಡೆಗೆ ತೆಗೆದುಕೊಂಡು ಬಂದಾಗ, ಅಂದರೆ ಹೆಂಗೆ ಗೊತ್ತಾ, ಇಲ್ಲಿ ಭೂಮಿ ಇದೆಯಾ, ಇಲ್ಲೆಲ್ಲೋ ದೂರದಲ್ಲಿ ಇಲ್ಲೆಲ್ಲೋ ಉಪಗ್ರಹ ಇದೆ, ಒಂದು ಕಕ್ಷೆಯಲ್ಲಿ ಸುತ್ತ ಸುತ್ತ ಇದೆ ಉಪಗ್ರಹ, ಕೃತಕ ಉಪಗ್ರಹ. ಈಗ ಅದನ್ನು ತಳಗೆ ತೊಗೊಂಬರ್ತಾರೆ, ಒಂದು ಅದರ ಕಕ್ಷೆ ಕೆಳಗೆ ತೊಗೊಂಡು ಬಂದಾಗ, ಇಲ್ಲಿ ತೊಗೊಂಡು ಬಂದಾಗ ಏನಾಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಏನಾಗುತ್ತಪ್ಪ ಅಂದರೆ ಉಪಗ್ರಹ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಈಗ ಭೂಮಿಯಿಂದ ದೂರ ಇದ್ದಾಗ ಗುರುತ್ವಾಕರ್ಷಣೆ ಕಡಿಮೆ, ಭೂಮಿಯಿಂದ ಹತ್ತಿರಕ್ಕೆ ಬಂದಾಗ ಗುರುತ್ವಾಕರ್ಷಣೆ ಹೆಚ್ಚಾಗುತ್ತೆ, ಜಗತ್ತಿದ್ದು ಬಿಡಲ್ಲ, ಉಪಗ್ರಹನ ಡಬ್ಬುಗಿದ್ದು ಯಾತ್ವಾಗದು ಬಿಡ್ತದೆ. ಹೀಗಾಗಿ ಭೂಮಿಗೆ ಹತ್ತಿರ ಬಂದಾಗ ಉಪಗ್ರಹ ಏನಾಗುತ್ತೆ, ಗುರುತ್ವಾಕರ್ಷಣೆಗೆ ಆಕರ್ಷಣೆ ಮಾಡ್ತಿದ್ದು ಭೂಮಿ, ಆ ಟೈಮಲ್ಲಿ ಆಕರ್ಷಣೆಯಿಂದ ತಪ್ಪಿಸ್ಬೇಕಂದ್ರೆ ಸ್ಪೀಡ್ ಜಾಸ್ತಿ ಮಾಡಬೇಕು. ಉಪಗ್ರಹದ ಸ್ಪೀಡ್ ಜಾಸ್ತಿ ಮಾಡಿದಾಗ ಏನಾಗುತ್ತದೆ, ಆ ಗುರುತ್ವಾಕರ್ಷಣೆ ಒಳಗಾಗಲ್ಲ. ಹೀಗಾಗಿ ದೂರ ಇರುವ ಉಪಗ್ರಹ ಹತ್ತಿರ ತೊಗೊಂಡು ಬಂದಾಗ ಅದಕ್ಕೆ ನೀವು ಸ್ಪೀಡು ಜಾಸ್ತಿ ಮಾಡಬೇಕಾಗುತ್ತೆ, ಯಾಕಂದರೆ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಎರಡೂ ಹೆಚ್ಚಿರುತ್ತದೆ. ಆನ್ಸರ್ ಎ. ಕ್ಲೋರೋಫಿಲ್ನಲ್ಲಿರುವ ಲೋಹ ಅಂತ ಕೇಳಿದ್ದಾನೆ. ಸೊ ಸಸ್ಯಗಳಲ್ಲಿ ಕ್ಲೋರೋಫಿಲ್ ನೋಡ್ತೀವಿ ನಾವು ಎಲೆಗಳಲ್ಲಿ, ಇದು ಮೆಗ್ನೀಷಿಯಂ ನೋಡಿ. ಆನ್ಸರ್ ಎ, ಮೆಗ್ನೀಷಿಯಂ ಇರುತ್ತೆ, ಕ್ಲೋರೋಫಿಲ್ಲಲ್ಲಿ ಮೆಗ್ನೀಷಿಯಂ ಇರುತ್ತೆ. ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ಲು ಆಮ್ಲೀಯವಾಗಿರುವುದು ಕಂಡು ಬಂದಿತ್ತು, ಅದರ ಪಿ ಎಚ್ ಮೌಲ್ಯ ಎಷ್ಟು ಅಂತಿದೆ, ನಿಮಗೆ ಗೊತ್ತಿರಲಿ. ಸೊ ಸೆವೆನ್, ಸೆವೆನ್ ಪಿ ಎಚ್ ವ್ಯಾಲ್ಯೂ, ನ್ಯೂಟ್ರಲ್ ವ್ಯಾಲ್ಯೂ. ಸೆವೆನ್ಗಿಂತ ಜಾಸ್ತಿ ಇದ್ದರೆ ಕ್ಷಾರೀಯ, ಬೇಸ್ ಅಂತ ಕರಿತೀವಿ. ಸೆವೆನ್ಗಿಂತ ಕಡಿಮೆ ಇದ್ದರೆ ಆಮ್ಲೀಯ, ಆ್ಯಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಆಮ್ಲೀಯ ಅಂದರೆ ಸೆವೆನ್ಗಿಂತ ಕಡಿಮೆ ಇರೋದು, ಇದು ಒಂದೇ ಆಪ್ಷನ್ ನೋಡಿರಿ. ಆನ್ಸರ್ ಎ, ಎಲ್ಲಕ್ಕಿಂತ ಸೆವೆನ್ಗಿಂತ ದೊಡ್ಡ ಇದ್ದಾವೆ, ಹೀಗಾಗಿ ಇವೆಲ್ಲ ಕ್ಷಾರೀಯ. ಇಲ್ಲಿ ಅವನು ಆಮ್ಲೀಯ ಕೇಳಿದಾನೆ, ಆನ್ಸರ್ ಎ ಆಗುತ್ತೆ. ಈ ಕೆಳಗಿನ ಯಾವುದು ಡೋಪ್ಲರ್ ಪರಿಣಾಮಕ್ಕೆ, ಡೋಪ್ಲರ್ ಎಫೆಕ್ಟ್ ಅಂತ ಕರಿತೀವಿ, ಉದಾಹರಣೆ ಅಂತ ಕೇಳಿದಾನೆ. ಡೋಪ್ಲರ್ ಎಫೆಕ್ಟ್ ನೀವೆಲ್ಲ ಹೈಸ್ಕೂಲ್ದಲ್ಲಿ ಓದಿರ್ತೀರ,
ಟ್ರೈ ಮಾಡಿ ನೋಡೋಣ ಸರ್. ಇಲ್ಲಿ ಆನ್ಸರ್ ನೋಡ್ರಿ ಸಿ ಆಗುತ್ತೆ. ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ. ಈಗ ಟ್ರೈನ್ ಬರ್ತಾ ಇದೆ, ಸೊ ದೂರದಿಂದ ಟ್ರೈನ್ ನನ್ನ ಹತ್ರ ಬರ್ತಾ ಇದೆ, ಸೌಂಡ್ ಜಾಸ್ತಿ ಆಗುತ್ತೆ. ಅದೇ ಟ್ರೈನು ನನ್ನಿಂದ ದೂರ ಹೋದಾಗೆಲ್ಲ ಅದರ ಸೌಂಡ್ ಕಡಿಮೆ ಆಗುತ್ತೆ, ರೈಟ್. ಚಲಿಸುತ್ತಿರುವ ಶಬ್ದದ ಆಕಾರವು ಈ ಕೇಳುಗಿನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ. ಪಿಚ್ನಲ್ಲಿ ಹಠಾತ್ ಕುಸಿತ ಅಂದ್ರೆ ಸೌಂಡ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದ ಅಂಶ. ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದ ಅಂಶ ಅಂತ ಕೇಳಿದಾನೆ, ವಾತಾವರಣದ ಅಸ್ಥಿರತೆ. ನೋಡ್ರಿ ಆನ್ಸರು ಡಿ, ವಾತಾವರಣದ ಅಸ್ಥಿರತೆ. ಗಾಳಿಯ ವೇಗ ಅಥವಾ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಂದರೆ ಇಲ್ಲಿ ಅನಿಮೋಮೀಟರ್ ನೋಡ್ರಿ, ಸ್ಪೀಡ್. ಆ್ಯನಿಮಲ್ಸ್ ಭಾಳ ಸ್ಪೀಡ್ ಓಡುತ್ತಾನೆ, ಚಿರತೆ ಎಲ್ಲ ಭಾಳ ಸ್ಪೀಡ್ ಓಡುತ್ತಾನೆ, ಆ್ಯನಿಮಲ್ಸ್ ಆ್ಯನಿಮೋ, ಸೊ ಸ್ಪೀಡ್. ಹೀಗಾಗಿ ಅನಿಮೋಮೀಟರ್ ಸ್ಪೀಡ್ ಬಳಸ್ತಾರೆ. ನೆಕ್ಸ್ಟ್ ಬ್ಯಾರೋಮೀಟರ್ ಅಂದರೆ ಗಾಳಿಯಲ್ಲಿರುವಂಥ ಒತ್ತಡ, ಪ್ರೆಷರ್, ಏರ್ ಪ್ರೆಷರ್. ನೆಕ್ಸ್ಟ್ ಹೈಗ್ರೋಮೀಟರ್ ಅಂದರೆ ಗಾಳಿಯಲ್ಲಿರುವಂಥ ತೇವಾಂಶವನ್ನು ಅಳೆಯಲು ಬಳಸ್ತಾರೆ, ತೇವಾಂಶ, ಮಾಯಿಶ್ಚರ್ ಕಂಟೆಂಟ್. ನೆಕ್ಸ್ಟ್ ಥರ್ಮೋಮೀಟರ್ ಅಂದರೆ ಉಷ್ಣಾಂಶ, ಉಷ್ಣಾಂಶವನ್ನು ಅಳೆಯಲು. ಕಾರ್ಬೋರೇಟರ್ನ ಕಾರ್ಯ ಅಂತ ಕೇಳಿದಾನೆ, ಕಾರ್ಬೋರೇಟರ್ನ ಕಾರ್ಯ ನೋಡಿ ಒಂದ್ಸಲ ಆಪ್ಷನ್ಸು ಟ್ರೈ ಮಾಡ್ರಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಆನ್ಸರ್ ನೋಡ್ರಿ ಡಿ, ಪೆಟ್ರೋಲ್ ಎಂಜಿನ್ ನಲ್ಲಿ ಪೆಟ್ರೋಲ್ ಅನ್ನ ಆಕ್ಸಿಜನ್ ಒಂದಿಗೆ ದಹಿಸಲು ಕಾರ್ಬೋ ರೇಟರ್ ಅನ್ನ ಬಳಸಲಾಗುತ್ತದೆ. ಆನ್ಸರು ಡಿ. ಓಕೆನಾ, ರೈಟ್. ಟಾಲ್ಕಮ್ ಪೌಡರ್ನ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದಾನೆ, ಟಾಲ್ಕಮ್ ಪೌಡರ್ನ ರಾಸಾಯನಿಕ ವಸ್ತು ಯಾವುದು ಅಂತಂದರೆ ಮ್ಯಾಗ್ನೀಸಿಯಂ ಸಿಲಿಕೇಟ್. ನೋಡ್ರಿ ಟಾಲ್ಕಮ್ ಅಂದರೆ ಸ್ಮೂತ್, ಕೇರಂ ಬೋರ್ಡಿಗೆಲ್ಲ ಹಾಕ್ತಾರೆ ನೋಡ್ರಿ, ಕೇರಂ ಬೋರ್ಡಿಗೆಲ್ಲ ಹಾಕ್ತಾರೆ ಸ್ಮೂತ್ ಮಾಡೋಕ್ಕೆ, ಆ ಸರ್ಫೇಸನ್ನು ಸ್ಮೂತ್ ಮಾಡುತ್ತೆ ಟಾಲ್ಕಮ್ ಪೌಡರ್. ನೆಕ್ಸ್ಟ್, ಮಾಮೂಲಿ ಹಸುವಿನ ಹಾಲಿಗಿಂತ ಕೆನೆರಹಿತ ಹಾಲು ಯಾವ ಅಂಶದಲ್ಲಿ ಭಿನ್ನವಾಗಿದೆ? ಮಾಮೂಲಿ ಹಸುವಿನ ಹಾಲಿಗಿಂತ ಕೆನೆರಹಿತ ಹಾಲು ಯಾವ ಅಂಶದಲ್ಲಿ ಭಿನ್ನವಾಗಿದೆ ಅಂದರೆ ಕೊಬ್ಬಿನ ಅಂಶ ಅತಿ ಕಡಿಮೆ, ಬೇರೆ ಎಲ್ಲ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಕೊಬ್ಬಿನ ಅಂಶ ಅತಿ ಕಡಿಮೆ ಇರುತ್ತೆ, ಸಿ ಆನ್ಸರ್. ರೈಟ್. ಸಾಬೂನು ತಯಾರು ಮಾಡಲು ಬೇಕಾದ ಕಚ್ಚಾ ಸಾಮಗ್ರಿಗಳು, ಸಾಬೂನು ತಯಾರಿ ಮಾಡಲು ಬೇಕಾದ ಕಚ್ಚಾ ಸಾಮಗ್ರಿಗಳಂತ ಕೇಳಿದಾನೆ. ಸೊ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಖಾದ್ಯ ತೈಲ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಖಾದ್ಯ ತೈಲ ಅಂತ ನೋಡ್ತೀವಿ. ಓಕೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಮತ್ತೆ ನಾನು ಇನ್ನೂ ಇಂಪಾರ್ಟೆಂಟ್ ಸೈನ್ಸ್ ಕ್ವೆಶನ್ಸ್ ಎಲ್ಲ ಹಾಕ್ತೀನಿ. ಇವು ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಎಲ್ಲ ಪರೀಕ್ಷೆಗಳಿಗೆ, ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುವಂಥದ್ದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೀಡಿಯೋಗಳನ್ನು ಹಾಕ್ತೀನಿ, ತಮಗೆ ಅಥವಾ ಅನುಕೂಲವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.